ಅನ್ನದಾನಕ್ಕಿಂತ ಇನ್ನೂ ದಾನ ಇಲ್ಲ ಎನ್ನುವ ಬಹಳ ಪ್ರಸಿದ್ಧವಾದಂತಹ ಸರ್ವಜ್ಞನೇ ಒಂದು ಕಡೆ ಹೇಳ್ತಾರೆ, ಅನ್ನವನ್ನು ಇಕ್ಕುವುದು, ನಲ್ಲಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ವಿಜ್ಞಾನವತ್ತು ಬರುವಂತಹ ಅಂದರೆ ಮನುಷ್ಯನಿಗೆ ಎಲ್ಲಕ್ಕಿಂತ ಬಹಳ ದೊಡ್ಡದು ಉದರ. ಹೊಟ್ಟೆಯನ್ನು ಕಣಿಸುವಂತಹ ಕೆಲಸ ಆದರೆ ಆಮೇಲೆ ಅವರಿಂದ ಎಂತಹ ದೊಡ್ಡ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಬಹುಶಃ ಈ ಕೊರೋನಾ ಪ್ಯಾಂಡಮಿಕ್ನ ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನ ಸಂತ್ರಸ್ತರಾಗಿದ್ದಾರೆ. ಇವತ್ತು ಹಣ ಇದ್ದವನಲ್ಲಿಗೂ ಕೂಡ ಅವನಿಗೆ ಬೇಕಾದಂಥ ಆಹಾರದ ವ್ಯವಸ್ಥೆ ಇಲ್ಲ. ಆದರೆ ಮಂಗಳೂರು ಅದು ಜಿಲ್ಲಾ ಕೇಂದ್ರ, ಹಾಗಾಗಿ ಇಲ್ಲಿ ಹೋಗಿ ಬರುವುದು ಭಾಳ ಜನ. ಬೇರೆ ಬೇರೆ ಕಡೆಯವರು ಇಲ್ಲಿ ಬಂದು ತಮ್ಮ ಊರಿಗೆ ಕೂಡ ಹೋಗಲಾಗದಂಥ ಒಂದು ಸ್ಥಿತಿಯಲ್ಲಿ ಇದ್ದಾರೆ. ಅಂಥವರ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಭಾಳ ದೇವರು ಮೆಚ್ಚುವಂಥ ಕೆಲಸವನ್ನು ಇವತ್ತು ತುಳುನಾಡ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಅದರ ಅಧ್ಯಕ್ಷರಾಗಿರತಕ್ಕಂಥ ಸಂಸ್ಥಾಪರಾಗಿದ್ದ ಯೋಗೀಶ್ ಶೆಟ್ಟಿ ಜೆಪ್ಪು ಅವರ ಒಂದು ಪ್ರಾಮಾಣಿಕವಾದಂಥ ಕಾಳಜಿ, ಯಾವುದೇ ಪ್ರಚಾರಕ್ಕೆ ಹೋಗಲಿ ತನ್ನ ಜೊತೆಗಾರರನ್ನು ಸೇರಿಸಿಕೊಂಡು ಬಹಳಷ್ಟು ಒಂದು ಮುತುವರ್ಜಿಯಿಂದ ಕಳೆದ 50 ದಿನಗಳಿಂದ, ಇವತ್ತು 52ನೇ ದಿವಸ, ಇಷ್ಟು ದಿವಸ ಒಂದು ಕಂಟಿನ್ಯೂಸ್ ಆಗಿ ಇಂತಹ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇದ್ದರೆ ಎಷ್ಟೆಷ್ಟು ದೊಡ್ಡ ಶ್ರೀಮಂತರಿಗೆ ಕೂಡ ಇದು ಸಾಧ್ಯ ಇಲ್ಲ, ದೊಡ್ಡ ದೊಡ್ಡ ವ್ಯವಸ್ಥೆ ಇದ್ದವರಿಗೆ ಕೂಡ ಇದು ಸಾಧ್ಯ ಇಲ್ಲ. ಇದರಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವುದು ಒಂದು ಬದ್ಧತೆ ಮತ್ತು ಒಂದು ಜನಸೇವೆ ಮಾಡುವಂಥ ದುಡಿತ. ಸಮಾಜಮುಖಿಯಾಗಿ ಯಾರು ಸ್ಪಂದಿಸಲಿಕ್ಕೆ ಸಾಧ್ಯ ಇದೆಯೋ ಅಂಥವರಿಗೆ ಮಾತ್ರ ಇದು ಸಾಧ್ಯ. ಹಾಗಾಗಿ ನಾನು ನೋಡ್ತಾ ಇದ್ದೇನೆ ನಮ್ಮ ಯೋಗೀಶ್ ಶೆಟ್ಟರು ಸತ್ತಿಲ್ಲದೆ ಎಲೆಮರೆಯ ಕಾಯಿ ಆಗಿ ಯಾವ ರೀತಿಯ ಒಂದು ಪ್ರಚಾರವನ್ನು ಬಯಸದೆ ಸಾಮಾಜಿಕವಾಗಿ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾಡು ನುಡಿ ಸಂಸ್ಕೃತಿಯ ರಕ್ಷಣೆಗೋಸ್ಕರ ಅವರೊಬ್ಬ ಹೋರಾಟಗಾರನಾಗಿ ಅವರ ಬದುಕೇ ಒಂದು ಹೋರಾಟದ ಬದುಕು. ಬಹುಶಃ ಆ ನಿಟ್ಟಿನಿಂದ ಬಹುಶಃ ಅವರ ಒಂದು ಸಿದ್ಧಾಂತಗಳಿಗೆ ಬದ್ಧರಾದಂಥ ಕೆಲವು ಯುವಕರು ಅವರು ಕೂಡ ನಿಸ್ವಾರ್ಥ ಭಾವನೆಯಿಂದ ಅವರ ಜೊತೆಗೆ ಇದ್ದಾರೆ. ಒಂದು ದಿವಸಕ್ಕೆ ಒಂದು 600 ಜನರಿಗೆ 500-600 ಜನರಿಗೆ ಅದು ಕೂಡ ನಮ್ಮ ಕರಾವಳಿಯ ಒಂದು ಮಾಂಸಾಹಾರಿ ಊಟವನ್ನು ಕೊಡಬೇಕು ಅಂತ ಇದ್ದರೆ ಅದು ಬಹಳ ಕಷ್ಟದ ಕೆಲಸ. ಈಗ ಪ್ರಚಾರಕ್ಕಾಗಿ 1-2 ದಿವಸ ಯಾರಿಗಾದರೂ ಮಾಡಬಹುದು, ಅಥವಾ ನಿಜವಾದ ಕಾಳಜಿ ಇದ್ದವರಿಗೆ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಕಷ್ಟ. ಅಂಥದ್ರಲ್ಲಿ ಒಂದು ರುಚಿಕಟ್ಟಾದಂಥ ಭೋಜನ ವ್ಯವಸ್ಥೆಯನ್ನು, ಒಂದು ಯಾವುದೇ ರೀತಿಯ ಒಂದು ಸ್ವಾರ್ಥ ಮನೋಭಾವ ಇಲ್ಲದೆ ಫಲಾಪೇಕ್ಷೆ ಇಲ್ಲದೆ ಕೊಡ್ತಾ ಇರುವಂಥದ್ದು ಬರೀ ಒಂದು ಕಡೆ ಅಲ್ಲ. ನೋಡಿ, ಇವತ್ತು ಈ KSRTC ಅವರು ಪ್ರಾರಂಭ ಮಾಡಿದ್ದಾರೆ, ಪ್ರತಿ ದಿವಸ ಕೂಡ ಅಲ್ಲಿಂದ ಮಾಡ್ತಾರೆ. ಇಲ್ಲಿಂದ ಇಲ್ಲಿ ಎಷ್ಟು ಮಂದಿ ಅಂತ ರೆಗ್ಯುಲರ್ ಸಾಲಾಗಿ ಬಂದು ನಿಂತವರು ತುಂಬ ಬಂದಿದ್ದಾರೆ. ಯಾವ ಕಡೆಯವರು ಇದು ಬರ್ತಾರೆ ಏನು ಅಂತ ಯಾರಲ್ಲಿ ಕೇಳಲಿಕ್ಕೆ ಹೋಗುದಿಲ್ಲ. ಊರಿನವರು ಪರವೂರಿನವರು ಇವರು ಕೇಳುತ್ತಾರೆ, ಜಾತಿ ಮತ ಯಾವುದನ್ನು ಕೇಳಲಿಕ್ಕೆ ಅವರು ಹೋಗುದಿಲ್ಲ. ಬಂದವರಿಗೆಲ್ಲ ಒಂದು ಶಿಸ್ತುಬದ್ಧವಾಗಿ ಇಲ್ಲಿ ವಿತರಣೆ ಆಗ್ತಾ ಇದೆ. ಇಲ್ಲಿ ಮುಗಿದ ತಕ್ಷಣ ಅವರು ಮತ್ತೊಂದು ಕಡೆಗೆ ಹೋಗ್ತಾರೆ. ಹೀಗೆ ದಿವಸಕ್ಕೆ 4-5 ಕಡೆ ಈ ಒಂದು ಆಹಾರ ವಿತರಣೆಯ ಕೆಲಸ ನಡೀತಾ ಇದೆ, ಅನ್ನದಾನದ ಕೆಲಸ ನಡೀತಾ ಇದೆ. ಅನ್ನದಾನದ ಒಂದು ಫಲ ಏನು ಅದು ನಮಗೆಲ್ಲ ಗೊತ್ತಿರುವಂಥದ್ದು. ನಾವು ಅನ್ನಪೂರ್ಣೆಯ ಒಂದು ಆರಾಧನೆ ಮಾಡಿದ ಹಾಗೆ ಆ ಒಂದು ನಿಟ್ಟಿನಲ್ಲಿ ಎಲ್ಲಿ ಕೂಡ ಹೋಟೆಲ್ ಇಲ್ಲ, ಇಲ್ಲಿ ಕೂಡ ಅಂಗಡಿ ಮುಂಗಟ್ಟುಗಳಿಲ್ಲ. ಒಬ್ಬನಿಗೆ ಬಾಯಾರ್ಲಿಕ್ಕೆ ಬೇಕಾಗಿ ಹೋಗಬೇಕು ಅಂತ ಇದ್ದರೂ ಕೂಡ ತಕ್ಷಣಕ್ಕೆ ಏನೂ ಇಲ್ಲಿ ಸಿಗುವುದಿಲ್ಲ. ದೂರದಿಂದ ಬಂದವರಿಗೆ ರೂಮಿನ ವ್ಯವಸ್ಥೆ ಇರುವುದಿಲ್ಲ, ಎಲ್ಲೋ ರೋಡ್ ಸೈಡ್ನಲ್ಲಿ ಇರ್ತಾರೆ. ಅಂಥವರಿಗೆ ಅನ್ನ ಕೊಡುವಂಥ ವ್ಯವಸ್ಥೆ ಕೂಡ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ಮನಗೊಂಡು ಕಳೆದ 51 ದಿವಸಗಳಿಂದ ನಿರಂತರವಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಬಹುಶಃ ಎಲ್ಲಿಯೂ ಇದಿಲ್ಲ. ಇದೊಂದು ರೆಕಾರ್ಡ್ ನನಗೆ ಮಂಗಳೂರಿನಲ್ಲಿ. ನೀವೆಲ್ಲ ನೋಡ್ಬೋದು, ಬೇರೆ ಬೇರೆ ಕಡೆ ಬಿಟ್ಟು ವಿತರಣೆ ಆಗ್ತದೆ, ಆಹಾರ ವಿತರಣೆ ಆಗ್ತದೆ. 1-2 ದಿವಸ ಅಥವಾ 1 ವಾರಗಟ್ಟಲೆ ಅವರು ಕೊಡ್ಬೋದು. ಅದು ಬಿಟ್ಟರೆ ಬಹಳ ದೀರ್ಘವಾದಂತಹ ಸಮಯದಲ್ಲಿ ಸುಮಾರು 2 ತಿಂಗಳ ಈ ಒಂದು ಅವಧಿಯಲ್ಲಿ ಏನು ಕೋವಿಡ್ನ 2ನೇ ಅಲೆಯ ಈ ಒಂದು ಸಂಕಟದ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕರ್ತರೆಲ್ಲ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ದಿನವೇ ಇದರ ವ್ಯವಸ್ಥೆಗಾಗಿ ಅವರು ಹೋರಾಡ್ತಾ ಇದ್ದಾರೆ. ಇದು ವಿತರಣೆ ಮಾತ್ರ ಅಲ್ಲ, ಇದರ ಹಿಂದೆ ಎಷ್ಟು ಕೆಲಸ ಇದೆ ನೋಡಿ. ಅದಕ್ಕೆ ಬೇಕಾದ ಸಂಪನ್ಮೂಲಗಳ ಕ್ರೋಢೀಕರಣ ಆಗಬೇಕು, ಅದರ ಸರಿಯಾದ ಅಡಿಗೆಯ ವ್ಯವಸ್ಥೆ ಆಗಬೇಕು, ಅದರ ಸಾಗಾಟದ ವ್ಯವಸ್ಥೆ ಆಗಬೇಕು, ಅದನ್ನು ವಿತರಣೆ ಮಾಡುವಂತಹ ಕಾರ್ಯಕರ್ತರ ವ್ಯವಸ್ಥೆ ಆಗಬೇಕು. ಇಂಥದ್ದೆಲ್ಲ ಮಾಡಿಕೊಂಡು ಇಡೀ ದಿನವನ್ನು ಅದಕ್ಕಾಗಿ ವಿನಿಯೋಗ ಮಾಡುವುದಂತ ಹೇಳಿದರೆ ಬಹಳ ಕಷ್ಟ. ಅದು ಕೂಡ ತುಂಬ ಸಮಾಜಮುಖಿಯಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಂಡಿರುವಂತಹ ಯೋಗೀಶರು ತಮ್ಮವರನ್ನ ಸೇರಿಸಿ ಇದನ್ನು ಮಾಡ್ತಾರೆ ಅಂತ ಇದ್ದರೆ ಇದು ನಾನು ಆಗಲೇ ಹೇಳಿದ ದೇವರು ಮೆಚ್ಚುವ ಕೆಲಸ. ಇದಕ್ಕೆ ಬಹುಶಃ ಇಂಥ ಕೆಲಸಗಳಿಗೆ ನಮ್ಮ ಮಾಧ್ಯಮಗಳು ಕೂಡ ಹೆಚ್ಚಿನ ಪ್ರಚಾರ ಕೊಡಬೇಕು.
ನಾನು ಕೂಡ ಒಂದೆರಡು ದಿವಸಗಳಿಂದ ಇದನ್ನು ಗಮನಿಸಿ ನಾನು ಇವತ್ತು ಬಂದಿದ್ದೇನೆ. ಆದರೆ ನಿರಂತರವಾಗಿ ಅವರು ಮಾಡ್ತಾ ಇದ್ದಾರೆ ಎನ್ನುವುದು ಈಗ ತಾನೇ ನನಗೆ ಗೊತ್ತಾಯಿತು. ಯಾಕೆ ಹೀಗಾಯಿತು? ನಮ್ಮಲ್ಲಿ ಬೇಕಾದಷ್ಟು ಮಾಧ್ಯಮಗಳಿವೆ, ಬೇಕಾದಷ್ಟು ಪ್ರಚಾರದ ವ್ಯವಸ್ಥೆ ಇದೆ. ಆದರೂ ಕೂಡ ಇದೆಲ್ಲ ಯಾಕೆ ಕಣ್ಣಿಗೆ ಬೀಳುವುದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಇಂಥದ್ದನ್ನು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ತೋರಿಸುವಂಥ ಕೆಲಸ ಮಾಡಬೇಕು. ಅದರಿಂದ ಅವರಿಗೆ ಪ್ರಚಾರ ಅಲ್ಲ, ಈ ಕೆಲಸ ಮಾಡುವುದರಿಗೆ ಒಂದು ಪ್ರೋತ್ಸಾಹ, ಒಂದು ಉತ್ಸಾಹ ಖಂಡಿತ ಬರ್ತದೆ. ಅಂತಹ ಸಮಾಜ ಸೇವೆಯನ್ನು ಮಾಡುವಂತಹ ಜನರಿಗೆ ಒಂದು ರೀತಿಯ ಪ್ರೋತ್ಸಾಹದ ನೆಲೆಯಲ್ಲಿ ಅವರಿಗೆ ಅವರಿಗೆ ಪ್ರೇರಣೆ ನೀಡುವಂಥ ರೀತಿಯಲ್ಲಿ ಇಂಥ ಕೆಲಸಗಳಿಗೆ ನಿಮ್ಮೆಲ್ಲರ ಸಹಕಾರ ಖಂಡಿತ ಇರಬೇಕು. ಮುಂದಿನ ದಿನಗಳಲ್ಲಿ ಕೂಡ ಸಮಾಜ ಸೇವೆಗೆ ತೊಡಗುವಂತಹ ಇಂತಹ ಯುವಕರಿಗೆ ನಿಮ್ಮೆಲ್ಲ ಸಹಕಾರ ಖಂಡಿತ ಇರಬೇಕು. ಅವರಿಗೆ ಆಯುರಾರೋಗ್ಯವನ್ನು ದೇವರು ಕೊಟ್ಟು ಸಮಾಜ ಸೇವೆಯನ್ನು ಮುಂದುವರಿಸಲಿಕ್ಕೆ ಅವರಿಗೆ ಮತ್ತು ಅವರ ತಂಡದವರಿಗೆ ಒಂದು ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೇನೆ.